रेणुका स्वामी कोले प्रकरण के संबंध पट्टंते बेल निरीक्षेयल्लिद्दंतह दर्शन हागू पवित्र गौड़े शाक् एदुरागिदे सुब्बा सुब्बिगे कोर्ट शाक् अन्नु नीडिदे जामीनु निरीक्षेयल्लिद्दंतह दर्शन हागू पवित्र गौड़ इब्बरिगू कूड बेल सिक्किल्ल बेल अर्जियन्न सीसीएच कोर्ट वजा माडिरुवंतद्दु एवन पवित्र एटो दर्शन जामीन अर्जी वजा आगिदे बेंगलूरिन 57ने सीसीएच कोर्ट जड्ज आदेश होरडिसिदारे कानून होराटदल्ली नट दर्शन गे मत्ते हिन्नडे आगिरुवंतद्दु वाद प्रतिवादगळन्नु आलिसिदंतह कोर्ट इवत्तिगे आदेशवन्नु मुंदोडितु इवत्तु साकष्टु निरीक्षेयल्लि दर्शन मत्तु पवित्र गौड इद्दरु ಇನ್ನುಳಿದವರು ಕೂಡ ನಮಗೆ ಇವತ್ತು ಬೇಲ್ ಸಿಕ್ಕ ಬಿಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇನ್ನು ಜಾಮೀನು ಸಿಗದಂತ ಹಿನ್ನೆಲೆ ನಟ ದರ್ಶನ್ ಗೆ ಬಳ್ಳಾರಿ ಜೈಲೇ ಗತಿ ಆರೋಪಿ ನಾಗರಾಜ್ ಲಕ್ಷ್ಮಣ್ ಬೇಲ್ ಅರ್ಜಿಯು ಕೂಡ ವಜಾ ಆಗಿದೆ A13 ಅಂದ್ರೆ ಆರೋಪಿ ನಂಬರ್ 13 ದೀಪಕ್ಗೆ ಜಾಮೀನು ಮಂಜೂರು ಮಾಡಿದ ಕೋರ್ಟ್ ಆರೋಪಿ 8 ಆರೋಪಿ ರವಿಶಂಕರ್ ಏನಿದ್ದಾನೆ ಆತನಿಗೂ ಕೂಡ कोर्ट बेल कोट्टिदे बेंगलूरिन 57ने सीसीएच कोर्ट निंद आदेश बंदिरुवंतद्दु ओंदु कडे नोडि नट दर्शन मत्तु पवित्र गौडगे शाक् कोट्टिदे अवर जोते नागराज मत्तु लक्ष्मण बेलर्जियन्नु कूड कोर्ट वजा माडिरुवंतद्दु आदरे A13 मत्तु A8 आरोपिगळादंतह दीपक रविशंकर् गे कोर्ट बेल कोट्टिदे सीसीएच कोर्ट निंद ई ओंदु आदेश होरबिद्दिरुवंतद्दु ಇನ್ನು ನಟ ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ನಾಳೆ ಹೈಕೋರ್ಟ್ ಮೆಟ್ಟಿಲೇರ್ತಾರೆ ವಕೀಲರು ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸುತ್ತಾರೆ ದರ್ಶನ್ ಪರ ವಕೀಲರು ಆರೋಗ್ಯ ಸಮಸ್ಯೆ ಬಗ್ಗೆನೂ ಕೂಡ ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ದರ್ಶನ್ ಗೆ ಬೆನ್ನು ನೋವು ಸಾಕಷ್ಟು ಇದೆಯಂತೆ ಹೀಗಾಗಿ ಆ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿ ಬೈಲರ್ಜಿಯನ್ನ ಸಲ್ಲಿಕೆ ಮಾಡುತ್ತಾರೆ ಇನ್ನು ಜಾಮೀನು ನೀಡಿದಂತ 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಏನಿದ್ದಾರೆ ಜೈಶಂಕರ್ ಅವರು ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಸದ್ಯಕ್ಕೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಗೆ ಬಳ್ಳಾರಿ ಜೈಲೇ ಗತಿಯಾಗಿರುವಂತದ್ದು ಕೊಲೆ ಕೇಸಲ್ಲಿ 125 ದಿನದಿಂದಲೂ ಕೂಡ ಜೈಲಿನಲ್ಲೇ ದರ್ಶನ್ ಇರುವಂತದ್ದು ಮೊದಲು ಬೆಂಗಳೂರಿನಲ್ಲಿ ಇದ್ದರು ಅದಾದ ಮೇಲೆ और ना बल्लारी जेल के शिफ्ट मालागित्तु इल्ली राजातीत को इल्ली विचारणाधीन कैदिगळन्नु कैदिगळ तर नोडिकोळ्ळता इल्ल बोंबाटागि जीवनवन्नु माड्ता इद्दारे अन्नोदक्के साकष्टु साक्ष्याधारगळु कूड लभ्य आगित्तु फोटो वीडियोगळु कूड वैरल आगिद्वु हीगागि बल्लारी जेलिगे अवरन्न कळिसलागित्तु इन्नु पवित्र गौडगे परप्पर अग्रहार जैल फिक्स आगिरुवंतद्दु ಮುಂದಿನ ಪ್ರೊಸೀಜರ್ ಏನಿರುತ್ತೆ ಕಾನೂನಾತ್ಮಕ ಹೋರಾಟವನ್ನು ಆರೋಪಿಗಳು ಮಾಡೇ ಮಾಡುತ್ತಾರೆ ಬೇಲನ್ನ ಈ ಒಂದು ಕೆಳಹಂತದ ಕೋರ್ಟ್ ನಲ್ಲಿ ಏನಾದರೂ ಬೇಲ್ ಅರ್ಜಿ ವಜಾ ಆಯಿತು ಅಂದ್ರೆ ಮುಂದೆ ಹೈಕೋರ್ಟ್ ಗೆ ಹೋಗುವಂತ ಸಾಧ್ಯತೆ ಇದ್ದೇ ಇರುತ್ತೆ ನಾಳೆ ಆರೋಪಿಗಳ ಪರ ವಕೀಲರು ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡುತ್ತಾರೆ ಅದರ ಹೈಕೋರ್ಟ್ ಯಾವಾಗ ಬೇಲ್ ಅರ್ಜಿಯ ವಿಚಾರಣೆಯನ್ನ ನಡೆಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತಕ್ಷಣಕ್ಕೆ ಬೇಲ್ ಅರ್ಜಿಯನ್ನ ವಿಚಾರಣೆ ಮಾಡುತ್ತಾ ಅಥವಾ ಒಂದು ದಿನಾಂಕವನ್ನಂತೂ ಫಿಕ್ಸ್ ಮಾಡುತ್ತೆ ಕೋರ್ಟ್ ಆ ಸಂದರ್ಭದಲ್ಲಿ ಮತ್ತೆ ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡಿಸುತ್ತಾರೆ ಅದಾದ ಮೇಲೆ ಎಸ್ಎಸ್ಪಿ ಅವರು ಕೂಡ ವಾದವನ್ನ ಮಂಡಿಸುತ್ತಾರೆ ವಾದ ಪ್ರತಿವಾದವನ್ನು ಮತ್ತೆ ಆಲಿಸಬೇಕಾಗುತ್ತೆ ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಆಶಾಭಾವನೆಯನ್ನ ಅನೇಕರು ಇಟ್ಕೊಂಡಿದ್ರು दर्शन के बेल सिक् बिड़ते पवित्र गौड़ू कूड़ा बेल सिबू आशा भावन इटकू एस पी पी वादा मंडस्तार प्रसन्न कुमार आ संदर्भली उल्टा आगिवंतु सद्य के वाद प्रतिवाद आलिद कोर्ट कोले आरोपी बेल को निराकरणे जमीन मंजूरमोद आरोपी ಅನೇಕ ರೀತಿಯಲ್ಲಿ ಇವರ ವಿರುದ್ಧವಾಗಿ ಸಾಕ್ಷ್ಯಾಧಾರಗಳಿದೆ ಅಂತ ಎಸ್ಪಿಪಿ ಅವರು ವಾದವನ್ನ ಮಂಡಿಸಿರ್ತಾರೆ ಇನ್ನು ಮೊದಲೇದಾಗಿ ಸಿವಿ ನಾಗೇಶ್ ಅವರು ಕೂಡ ಪ್ರಬಲವಾದ ವಾದವನ್ನು ಕೂಡ ಮಂಡಿಸಿದ್ರು ತನಿಖೆಯನ್ನ ಸರಿಯಾಗಿ ಮಾಡಿಲ್ಲ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳಿದೆ ಅಂತ ವಾದವನ್ನ ಮಂಡಿಸಿರ್ತಾರೆ
ಆದರೆ ಎಸ್ ಪಿ ಪಿಯವರು ಅದಕ್ಕೆ ಪ್ರತಿವಾದವನ್ನು ಮಂಡಿಸಿ ಆರೋಪಿಗಳ ವಿರುದ್ಧವಾಗಿ ಪ್ರಬಲವಾದ ಸಾಕ್ಷ್ಯಗಳಿವೆ ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ದೃಢವಾಗಿದೆ ಇನ್ನೂ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಕೋರ್ಟ್ ಮುಂದೆ ವಾದವನ್ನು ಮಂಡಿಸುತ್ತಾರೆ ಎಲ್ಲಾ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಕೋರ್ಟ್ ಈ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ ಕೊನೆಗೂ ಸುಬ್ಬ ಸುಬ್ಬಿಗೆ ಜೈಲೇ ಗತಿಯಾಗಿರುವಂತದ್ದು ಕ್ರೈಮ್ 250 2024 ದರ್ಶನ್ ಕೇಸ್ ಅಂತನೇ ಏನು ಪ್ರಖ್ಯಾತವಾಗಿದೆ ಅದರಲ್ಲಿ A13 ದೀಪಕ್ ಕುಮಾರ್ ಅಲಿಯಾಸ್ ದೀಪಕ್ ಇವರಿಗೆ ನಾವು ಜಾಮೀನ್ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಇವತ್ತು ಸೆಷನ್ಸ್ ನ್ಯಾಯಾಲಯ ಅದನ್ನು ಪುರಸ್ಕರಿಸಿರ್ತಾರೆ A13 ದೀಪಕ್ಗೆ ಬೇಲ್ ಆಗಿರುತ್ತೆ ಇನ್ನೂ ಷರತ್ತುಗಳೇನು ಅಂತ ನಮಗೆ ಗೊತ್ತಿಲ್ಲ ಷರತ್ತುಗಳನ್ನು ನೋಡಿಬಿಟ್ಟು ಮುಂದಿನ ಮಾಹಿತಿನ ತಮ್ಮ ಮುಂದೆ ಹೇಳ್ತೀನಿ ನಾನು ಇದಾದ ನಂತರ ದೋಷಾರೋಪಣಾ ಪಟ್ಟಿಯಲ್ಲಿ ಸಾಕಷ್ಟು ಲೋಪ ಹಾಗೆ ದೋಷ ಎರಡೂ ಕಂಡು ಬರ್ತಾ ಇದೆ ಸುಮಾರಷ್ಟು ಜನ A1 to A17 ಅವರ ಬೇಲ್ ಅರ್ಜಿಯನ್ನು ಹಾಕಿದ್ದಾರೆ ಇವತ್ತು ಸೆಷನ್ಸ್ ಕೋರ್ಟ್ ಮುಂದೆ ಅದೆಲ್ಲ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ ತೀರ್ಪು ಏನು ಅಂತ ನನ್ನ ಪ್ರಕಾರ ಎಲ್ಲ ಯಾರು ರೇಣುಕಾಸ್ವಾಮಿಗೇನು ಒಂದು ಹತ್ಯೆ ಆಯ್ತು ಅವ್ರದ್ದು ಅದಕ್ಕೆ ಅವಮಾನವೇ ಹತ್ಯೆ ಅದು ಅದಕ್ಕೆ ಕಾನೂನು ರೀತಿ ಏನು ಪ್ರಕ್ರಿಯೆ ಆಗಬೇಕು ಹಾಗೆ ಆಗುತ್ತೆ ಆದರೆ ಯಾರು ಇದರಲ್ಲಿ ಆರೋಪಿತರಾಗಿರ್ತಾರೆ ಅದರಲ್ಲಿ ಅಕ್ಯೂಸ್ಡ್ 13 ದೀಪಕ್ ಅನ್ನೋರು ಎಸ್ಪೆಷಲಿ ಅವ್ರ ಮೇಲೆ ಅಂಥ ಯಾವುದು ಆರೋಪ ಕಂಡು ಬಂದಿಲ್ಲ ತುಂಬ ಲೋಪ ಆಯಿತು ಅವ್ರ ಮೇಲೆ ಹಾಗಾಗಿ ಇವತ್ತು ನಮ್ಮ ಜಾಮೀನು ಅರ್ಜಿಯನ್ನು ಪುರಸ್ಕಾರ ಮಾಡಿದ್ದಾರೆ ಸೆಷನ್ಸ್ ನ್ಯಾಯಾಲಯ ಇನ್ನು ಮುಂದೆ ಒಂದು 24 ಗಂಟೆಯಲ್ಲಿ ನಿಮಗೆ ಬಾಕಿ ಏನು ಷರತ್ತುಗಳಿದೆ ನಾನು ನಿಮ್ಮ ಮುಂದೆ ಹೇಳ್ತೀನಿ ಸದಾನಂದ್ ಶಾಸ್ತ್ರಿ ಅಂತ ಇವತ್ತು 8ನೇ ಆರೋಪಿ ರವಿಶಂಕರ್ ಹಾಗೂ 13ನೇ ಆರೋಪಿ ದೀಪಕ್ ರವರಿಗೆ ಮಾನ್ಯ ಸತ್ರ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು ಈಗ ಯಾವ್ಯಾವ ಷರತ್ತುಗಳು ಅಂತ ಅದು ನಾನು ನಾಳೆನೇ ತಿಳಿಸೋಕ್ಕಾಗೋದು ಯಾಕೆಂದರೆ ದೃಢೀಕೃತ ಒಂದು ಆದೇಶವನ್ನು ನಾನು ನಾಳೆ ಸರ್ಟಿಫೈಡ್ ಕಾಪಿಯನ್ನು ಪಡೆದು ತಮಗೆ ತಿಳಿಸ್ತೀನಿ ರವಿಶಂಕರ್ ಪರವಾಗಿ ಯಾವ ರೀತಿ ವಾದ ಮಾಡಿದ್ರು ಏನು ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟ್ ಮಾಡಿದ್ರು ನೋಡಿ ಮುಖ್ಯವಾಗಿ ರವಿಶಂಕರ್ರ ಪರವಾಗಿ ವಾದ ಏನಾಗಿತ್ತಂದರೆ ಇನ್ನು ಉಳಿದ 3 ಜನ ಈ ಚಿತ್ರದುರ್ಗದ ಏನು ಆರೋಪಿಗಳಿದ್ದಾರೆ ರಾಘವೇಂದ್ರ ಜಗದೀಶ್ ಹಾಗೂ ಅನುಕುಮಾರ್ ನೋಡಿ ಇವರು ಈ ಮತ್ತೋರ್ವ ಸುರೇಶ್ ಎನ್ನುವರನ್ನ ಸಂಪರ್ಕಿಸ್ತಾರೆ ಅಂದರೆ ಆತ ಕೂಡ ಒಬ್ಬ ಕಾರ್ ಚಾಲಕ ಆಗಿರ್ತಾನೆ ಈ ಸುರೇಶ್ ಈ ಸುರೇಶ್ ಅವ್ರನ್ನ ಸಂಪರ್ಕಿಸಿದಾಗ ಆತ ಹೇಳ್ತಾನೆ ನಾನು ಚಿಕ್ಕಮಗಳೂರಲ್ಲಿದ್ದೀನಿ ಹಾಗಾಗಿ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ತಾವು ರವಿಶಂಕರ್ ಅವ್ರನ್ನ ಕರೆದುಕೊಂಡೋಗಿ ನಾನು ಆತನ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ ಅಂತ ನೋಡಿ ಆ ಒಂದು ಘಟ್ಟದಲ್ಲಿ ರವಿಶಂಕರ್ ಈ ಒಂದು ಪ್ರಕರಣದಲ್ಲಿ ಬರುವಂಥದ್ದು ಅಭಿಯೋಜನೆಯ ಪ್ರಕಾರ ಕೂಡ ಇದೇ ಒಂದು ಅವರ ಒಂದು ವರ್ಷನ್ ಆಗಿರ್ತದೆ ಹಾಗಾಗಿ ಆತ ನೋಡಿ ಇನ್ಯಾರ್ದೋ ಜಾಗದಲ್ಲಿ ಆತ ಬಂದಿರೋದ್ರಿಂದ ಆತ ಒಳಸಂಚಿನಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ವಾದ ಆಗಿರ್ತದೆ ತದನಂತರ ಈ ಪ್ರತ್ಯಕ್ಷ ಸಾಕ್ಷಿಗಳ ಏನೊಂದು ಸ್ಟೇಟ್ಮೆಂಟ್ಗಳನ್ನು ನಾವು ನೋಡೋದಾದರೆ ಅವರ ಹೇಳಿಕೆಗಳನ್ನು ಅದರಲ್ಲೂ ಕೂಡ ರವಿಶಂಕರ್ ಪಾತ್ರ ಕಂಡು ಬರೋದಿಲ್ಲ ಈ ಒಂದು ಅಂಶವನ್ನು ನಾವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ ಹಾಗೂ ಮುಖ್ಯವಾಗಿ ನಾವು ಸೀಮಿತವಾಗಿ ಜಾಮೀನು ಅರ್ಜಿಗೆ ಎಷ್ಟು ಒಂದು ವಾದವನ್ನು ಮಂಡಿಸಬೇಕು ಅಷ್ಟೇ ಮಂಡಿಸಿದ್ವಿ ಹಾಗಾಗಿ ಅದೊಂದು ಉತ್ತಮವಾದ ಒಂದು ಫಲ ಕೊಟ್ಟಿದೆ ಅಂತ ನಾನು ಅನ್ಕೊಂತೀನಿ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದ್ದಾರೆ ಅವ್ರ ಪೈಕಿ ಪ್ರದೋಷ ಒಬ್ಬನಿಗೆ ಮಾತ್ರ ನಾಗಪ್ರಸನ್ನ ಅವ್ರ ಜಡ್ಜ್ಮೆಂಟ್ ಮುಖಾಂತರ ಅವ್ರನ್ನ ಸ್ಥಳಾಂತರ ಮಾಡಿದ್ದು ಬೆಳಗಾವಿ ಸ್ಥಳಾಂತರ ಮಾಡಿ ಎರಡಕ್ಕೂ ಅಂತ ವಾಪಸ್ ಅವನನ್ನ ಹೊರಪನ ಆರ್ಡರ್ ಅಲ್ಲಿ ಇಲ್ಲ ಸರ್ ಇವಾಗ ಪ್ರದೋಷ್ ಪಾತ್ರ ಬಗ್ಗೆ ಪ್ರದೋಷಿಗೆ ನೇರವಾಗಿ ಪ್ರಕರಣ ಉಳಿದ ಆರೋಪಿಗಳ ಬಗ್ಗೆ ಸಂಬಂಧ ಇಲ್ಲ ಅಂತಕ್ಕಂಥ ರಿಸರ್ವೇಷನ್ ಟ್ರಾನ್ಸ್ಫರ್ ಪಿಟಿಷನ್ ಅಂತ ಮಾಡಿದ್ವಿ ಅದನ್ನು ಬೇಸಿಸ್ ಆಗಿದ್ದರೆ ಪ್ರದೋಷ್ ಏನಿರ್ತಕ್ಕಂಥ ಆರೋಪ ಏನಂದರೆ ಈಸ್ ಅದು ಕೂಡ ಕೋವಿ ಗ್ರೂಪ್ಗಿಂತ ಸ್ಪಾಟಿಗೆ ದರ್ಶನ್ ಕರ್ಕೊಂಡು ಹೋಗ್ತೀವಿ ಆದರೆ ಅಲ್ಲಿ ಸ್ಪಾಟನ್ನು ಹೇಳ್ತಾರೆ ಹೊಡಿಬೇಡಿ ಊಟ ಕೊಡಿ ಅಂಥೇಳಿ ಹೇಳ್ತಾರೆ ಅದನ್ನು ಬಿಟ್ಟು ಪ್ರದೋಷ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾನೆ ಅಂತಕ್ಕಂಥ ಒಂದು ವಿಚಾರ ಹೇಳಿದರು ಅದನ್ನು ಹೈಲೈಟ್ ಮಾಡಿದ್ದೀವಿ ಇನ್ನೊಂದು ಬಹಳ ದೊಡ್ಡ ತನಿಖಾ ಲೋಪ ಅಂದರೆ 8ನೇ ತಾರೀಕು ಇನ್ಸಿಡೆಂಟ್ ಆದಮೇಲೆ ಬೆಳಿಗ್ಗೆ ಡೆಡ್ ಬಾಡಿ ಸಿಕ್ತು ಅಂತ ಆದರೆ ಅವತ್ತು ರಾತ್ರಿ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟ್ರ್ ಯಾರು ವಿನಯ್ನ ವಿನಯ್ ಜೊತೆಗೆ ಇವ್ರ ಮಾತುಕತೆ ಆಡಿರ್ತಾರೆ ಸಬ್ ಇನ್ಸ್ಪೆಕ್ಟ್ರ್ ವಿಶೇಷ ಅಂದರೆ 35 ಜನ ಪೊಲೀಸ್ ಆಫೀಸರ್ಗಳು ತನಿಖಾ ತಂಡದಲ್ಲಿದ್ದರೂ ಕೂಡ ಅದೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತನಿಖಾ ತಂಡದಲ್ಲಿಲ್ಲ
ಅವರನ್ನ ವಿಟ್ನೆಸ್ ಮಾಡಿದ್ದಾರೆ. ವಿನಯ್ ಗಮನಕ್ಕೆ ಬಂದಾದ್ಮೇಲೆ ವಿನಯ್ ಗಿರೀಶ್ ನಾಯ್ಕರಿಗೆ ಮಾತಾಡ್ತಾರೆ, ಅದರ ಆಧಾರದ ಮೇಲೆ ಎಫ್ ಐ ಆರ್ ಅನ್ನು ದಾಖಲೆ ಮಾಡಿಲ್ಲ. ಪೊಲೀಸರಿಗೆ ಸುಮಾರು 10 ಗಂಟೆ ಪೂರ್ವದಲ್ಲೇ ಈ ಈ ಈ ಘಟನೆಯ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಎಫ್ ಐ ಆರ್ ಅನ್ನು ಮಾಡದೇನೆ ಮಾರನೇ ದಿವಸ ಯಾವುದೋ ಒಬ್ಬ ವಾಚ್ಮನ್ ಕಡೆಯಿಂದ ತಗೊಂಡಿದ್ದಾರೆ. ಈ ಕಾರಣದಿಂದ ಇಡೀ ತನಿಖೆಯ ವ್ಯಾಪ್ತಿ ಇದೆಯಲ್ಲ, 9 ವಾಲ್ಯೂಮ್ ಕೊಟ್ಟಿದ್ದಾರೆ, ಅದು 3,900 ಪೇಜ್ ಇದೆ. ಆದ್ದರಿಂದ ಈ ತನಿಖೆಯಲ್ಲಿ ಯಾವುದೇ ಹುರುಳಿಲ್ಲ ಅಂತ ನಾವು ವಾದ ಮಾಡಿದ್ದೇವೆ. ಆದ್ದರಿಂದ ಪ್ರದೋಷ್ ಮೇಲೆ ನೇರವಾದ ಆಪಾದನೆ ಇಲ್ಲ. ನೀವು ಯಾವುದೋ ರಿಮೋಟಾಗಿ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಸಾಕ್ಷಿನಾಶದ ಇದು ಮಾಡ್ಬೋದು, ಅದು ಬೇಲಬಲ್ಲು 7 ವರ್ಷ ಇದೆ ಅಂತ ನಾವು ಆರ್ಗ್ಯುಮೆಂಟ್ ಮಾಡಿದ್ದೇವೆ. ಅದಕ್ಕೆ ಪ್ರಾಸಿಕ್ಯೂಷನ್ ಅವರು ವಿರೋಧ ಮಾಡಿದ್ದಾರೆ. ಆದರೆ ಭಾಳ ವಿಶೇಷ ಅಂದರೆ 12ನೇ ತಾರೀಕು ರಾತ್ರಿ 12 ಗಂಟೆಗೆ ಅವ್ರ ಮನೆಯಿಂದ 30 ಲಕ್ಷ ರೂಪಾಯಿ ಸೀಜ್ ಮಾಡಿದ್ದೀವಿ ಅಂತ 11ನೇ ತಾರೀಕು ರಾತ್ರಿ. ಆದರೆ ಪಂಚಾಯಿತಿಯಲ್ಲಿ ಭಾಗವಹಿಸ್ತಕ್ಕಂಥ ಪಂಚನಾಮ ವಿಟ್ನೆಸ್ಗೆ 12ನೇ ತಾರೀಕು ನೋಟಿಸ್ ಕೊಡ್ತಾರೆ. ಫಸ್ಟ್ ನೋಟಿಸ್ ಕೊಟ್ಟು ಆಮೇಲೆ ಪಂಚನಾಮ ಮಾಡಬೇಕು. ಅದರಿಂದ ಅನೇಕ ಲೋಪಗಳನ್ನು ಹೇಳಿದ್ದೇವೆ. ತನಿಖೆ ಭಾಳ ಇದು ಮಾಧ್ಯಮದಲ್ಲಿ ಭಾಳ ಪ್ರಚಾರ ಆಗಿದೆ. ಆದರೆ ಪ್ರಚಾರ ಅದರ ಒಳಗೆ ನೀವು ತನಿಖಾ ವರದಿಯನ್ನು ನೋಡಿದಾಗ ಇದೊಂದು ಕಳಪೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.